ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಹೊಸದಾಗಿ ಹಣ ಹೂಡಿಕೆ ಮಾಡೋರಿಗೆ ಅದರಲ್ಲೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡೋರಿಗೆ ಉಪಯೋಗ ಆಗೋ ಹಾಗೆ ಕಳೆದ ವರದಿಯಲ್ಲಿ ಒಂದಷ್ಟು ಬೇಸಿಕ್ ಮಾಹಿತಿಯನ್ನು ಕೊಟ್ಟಿದ್ವಿ ಈ ವರದಿಯಲ್ಲಿ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡೋಕೆ ಮುಂಚೆ ಏನೇನು ವಿಚಾರಗಳು ಗೊತ್ತಿರಬೇಕು ಡಿಮ್ಯಾಟ್ ಅಕೌಂಟ್ ಹೇಗೆ ಫಂಕ್ಷನ್ ಆಗುತ್ತೆ ಕೆ ವೈ ಸಿ ಯಾವ ಪ್ರೊಸೀಜರ್ ಇರುತ್ತೆ ಸ್ಟಾಕ್ಸ್ ಅಲ್ಲಿ ಏನೆಲ್ಲ ವಿಧ ಇರುತ್ತೆ ಹಾಗೂ ಯಾವ ಅವಧಿಗೆ ಸ್ಟಾಕ್ಸ್ ಖರೀದಿ ಮಾಡಬೇಕು ಡೇ ಟ್ರೇಡಿಂಗ್ ಅಂದ್ರೆ ಏನು ಎಲ್ಲ ವಿಚಾರಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರ ವರದಿ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಗಮನಕ್ಕೊಂದು ವಿಚಾರ ನಮ್ಮ ಚಾನೆಲ್ನ ನ ತಮ್ಮ ಬಳಸ್ಕೊಂಡು ನನ್ನ ಫೋಟೋನ ಬಳಸ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಯಾರ್ಯಾರೋ ಯಾವ್ಯಾವ್ದೋ ಹೆಸರು ಇಟ್ಕೊಂಡು ಆ ಸ್ಟಾಕ್ ಅಡ್ವೈಸ್ ಮಾಡ್ತೀವಿ ಈ ಸ್ಟಾಕ್ ಅಡ್ವೈಸ್ ಮಾಡ್ತೀವಿ ಕ್ಲಿಕ್ ಮಾಡಿ ಫಾರ್ಮ್ ಫಿಲ್ ಮಾಡಿ ಗ್ರೂಪ್ ಜಾಯಿನ್ ಆಗಿ ಅಂತೆಲ್ಲ ಕ್ಯಾಂಪೇನ್ ಮಾಡ್ತಾ ಇದಾರೆ ನಂಬೋಕ್ ಹೋಗ್ಬೇಡಿ ನನ್ನ ಫೋಟೋ ಅಥವಾ ವಿಡಿಯೋ ನಮ್ಮ ಚಾನಲಲ್ಲಿ ಬಂದರೆ ಅಫಿಷಿಯಲ್ ಮಸ್ಮಗ ಡಾಟ್ ಕಾಮ್ನ ಪೇಜಲ್ಲಿ ಬಂದರೆ ಮಾತ್ರ ನಂಬಿ ಬೇರೆ ಎಲ್ಲೂ ಕೂಡ ಯಾರಾದರೂ ದುರುಪಯೋಗ ಪಡಿಸ್ಕೊಂಡ್ರೆ ನಂಬಕ್ಕೆ ಹೋಗಬೇಡಿ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದೀವಿ ನಿಮ್ಮ ಗಮನಕ್ಕಿರಲಿ ನಾವು ಯಾವತ್ತು ಈ ಹಿಂದೆ ಇವತ್ತು ಮುಂದೆ ಯಾವತ್ತೂ ಕೂಡ ಸ್ಟಾಕ್ ಅಡ್ವೈಸ್ ಮಾಡಲ್ಲ ಮಾಡಲ್ಲ ಮಾಡಿಲ್ಲ ಮಾಡೋದು ಇಲ್ಲ ಇಂಥ ಸ್ಟಾಕಿಗೆ ಹಾಕಿದ್ರೆ ಇಷ್ಟು ರಿಟರ್ನ್ ಬರುತ್ತೆ ಹಾಕಿ ಈ ಸ್ಟಾಕ್ಗೆ ಮಾಡೋದಿಲ್ಲ ಬ್ಯಾಂಕಿಂಗ್ ಪ್ರಾಡಕ್ಟ್ಸ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ ಇದು ಬಿಟ್ಟರೆ ಇಂಥ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಿ ದುಡ್ಡನ್ನು ಡಬಲ್ ಮಾಡಿಕೊಳ್ಳಿ ಆ ಥರ ಈ ಥರ ನಾವು ಯಾವತ್ತೂ ಅಡ್ವೈಸ್ ಮಾಡಲ್ಲ ನಮ್ಮ ಹೆಸರನ್ನು ಬಳಸ್ಕೊಂಡು ಬೇರೆ ಯಾರಾದರೂ ಮಾಡಿದ್ರೆ ರಿಪೋರ್ಟ್ ಮಾಡಿ ಕ್ರಮ ತಗೊಳ್ಳಿ ರಿಪೋರ್ಟ್ ಮಾಡಿ ಮೋಸ ಹೋಗಬೇಡಿ ಬನ್ನಿ ಆರಂಭ ಮಾಡೋಣ ಡಿಮ್ಯಾಟ್ ಅಕೌಂಟ್ ಸ್ನೇಹಿತರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡೋಕೆ ನಿಮ್ಮ ಬಳಿ ಡಿಮ್ಯಾಟ್ ಅಕೌಂಟ್ ಇರಬೇಕು ಅಂತ ಹೇಳಿದ್ವಿ ಡಿಮ್ಯಾಟ್ ಅಥವಾ ಡಿ ಮೆಟೀರಿಯಲೈಸ್ಡ್ ಫಾರ್ಮ್ನ ಅಕೌಂಟ್ ಅಂದರೆ ನೀವು ಪರ್ಚೇಸ್ ಮಾಡೋ ಸ್ಟಾಕ್ ಅಥವಾ ಶೇರ್ಗಳು ಡಿಜಿಟಲ್ ರೂಪದಲ್ಲಿ ಎಲೆಕ್ಟ್ರಾನಿಕ್ ರೂಪದಲ್ಲಿ ನೀವು ಅದನ್ನು ಸ್ಟೋರ್ ಮಾಡೋಕೆ ಇರೋ ಅಕೌಂಟ್ ಹೇಗೆ ಬ್ಯಾಂಕ್ ಅಕೌಂಟ್ ನಿಮ್ಮ ಹಣವನ್ನು ಡಿಜಿಟಲಿ ನಂಬರ್ಗಳಲ್ಲಿ ಸ್ಟೋರ್ ಮಾಡುತ್ತೋ ಅದೇ ರೀತಿ ಡಿಮ್ಯಾಟ್ ಅಕೌಂಟ್ನಲ್ಲಿ ನಿಮ್ಮ ಸ್ಟಾಕ್ ಷೇರುಗಳು ಸ್ಟೋರ್ ಆಗಿರ್ತವೆ ಅಷ್ಟು ಮಾತ್ರ ಅಲ್ಲದೆ ಎಫ್ಗಳು ಬಾಂಡ್ಗಳು ಹಾಗೂ ಮ್ಯೂಚುವಲ್ ಫಂಡ್ಗಳನ್ನು ಕೂಡ ಡಿಮ್ಯಾಟ್ ಅಕೌಂಟ್ ನಲ್ಲಿ ಸ್ಟೋರ್ ಮಾಡ್ಕೋಬಹುದು ಸೆಬಿ ಡಿಮ್ಯಾಟ್ ಅಕೌಂಟ್ ಪದ್ಧತಿಯನ್ನು ಜಾರಿ ತರೋಕ್ಕಿಂತ ಮುಂಚೆ ಫಿಸಿಕಲ್ ಆಗಿ ಷೇರುಗಳನ್ನು ಪರ್ಚೇಸ್ ಮಾಡಿ ಶೇರ್ ಸರ್ಟಿಫಿಕೇಟ್ ಪೇಪರ್ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಬೀರು ನಲ್ಲಿ ಇಡಬೇಕಾಗ್ತಾ ಇತ್ತು ಆನ್ಲೈನ್ ಡಿಮ್ಯಾಟ್ ಅಕೌಂಟ್ ಸ್ನೇಹಿತರೆ ಮುಂಚೆ ಎಲ್ಲ ಬ್ಯಾಂಕ್ಗಳಲ್ಲಿ ಅಕೌಂಟ್ ಮಾಡಿಸೋ ಥರ ಫಿಸಿಕಲ್ ಆಗಿ ಹೋಗಿ ಅಪ್ಲಿಕೇಶನ್ ಹಾಕಿ ಅಕೌಂಟ್ ಓಪನ್ ಮಾಡಬೇಕಾಗಿತ್ತು ಆದರೆ ಈಗ ಡಿಜಿಟಲ್ ಆಗಿ ಮನೆಯಲ್ಲಿ ಕೂತು ಒಂದು ಆಪ್ ಇನ್ಸ್ಟಾಲ್ ಮಾಡಿಕೊಂಡು ಅಕೌಂಟ್ ಓಪನ್ ಮಾಡಬಹುದು ತುಂಬಾ ಜನಕ್ಕೆ ನಾನು ಶೇರ್ ಮಾರ್ಕೆಟ್ ನಿಧಾನಕ್ಕೆ ಕಲಿಬೇಕು ಚುಚೂರ ಚುಚೂರ ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕು ಬಟ್ ಹೆಂಗಂತ ಗೊತ್ತಿಲ್ಲ ಅನ್ನೋರಿಗೆ ಉಪಯುಕ್ತ ಮಾಹಿತಿ ಇದು ಮೊದಲಿಗೆ ನಿಮಗೆ ಬೇಕಾದ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಸೆಲೆಕ್ಟ್ ಮಾಡ್ಕೋಬೇಕು ಡಿಪಿ ಸೆಲೆಕ್ಟ್ ಮಾಡ್ಕೋಬೇಕು ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅಂದ್ರೆ ಹೂಡಿಕೆದಾರರು ಮತ್ತು ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಹಣ ಡೆಪಾಸಿಟ್ ಮಾಡೋ ಡೆಪಾಸಿಟ್ರಿಗಳ ನಡುವಿನ ಸಂಸ್ಥೆಗಳು ಫಾರ್ ಎಕ್ಸಾಂಪಲ್ ನಿಮ್ಮ ಡಿಮ್ಯಾಟ್ ಅಕೌಂಟ್ ಏಂಜಲ್ ಒನ್ನಲ್ಲಿದ್ದರೆ ನಲ್ಲಿ ಈ ರೀತಿ ಸುಮಾರು ಇದಾವೆ ಏಂಜಲ್ ಒನ್ ಗ್ರೋ ಆಮೇಲೆ ಝೀರೋದ ಈ ರೀತಿ ಸುಮಾರು ಇದಾವೆ ಉದಾಹರಣೆಗೆ ಏಂಜೆಲ್ ನಲ್ಲಿ ಏಂಜೆಲ್ ನಿಮ್ಮ ಡಿ ಪಿ ಆಗತ್ತೆ ಶೇರ್ ಮಾರ್ಕೆಟ್ ನ ಬೇಸಿಕ್ಸ್ ಅನ್ನ ಮೊದಲ ಹೆಜ್ಜೆಗಳನ್ನ ಇಡೋದು ಹೇಗೆ ಅನ್ನೋ ಈ ಇನ್ವೆಸ್ಟರ್ ಎಜುಕೇಶನ್ ಏಂಜಲ್ ಒನ್ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಮೆಂಟ್ ಅಲ್ಲಿ ಪಿಂಟ್ ಕಮೆಂಟ್ ಕ್ಲಿಕ್ ಮಾಡೋ ಮೂಲಕ ನೀವು ಹತ್ತು ಹದಿನೈದು ನಿಮಿಷದಲ್ಲಿ ಏಂಜೆಲ್ ಒನ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ರೆಡಿ ಮಾಡ್ಕೋಬಹುದು ಅದು ಕೂಡ ಫ್ರೀ ಆಗಿ ಫ್ರೀ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡ್ಕೋಬಹುದು ಅಕೌಂಟ್ ಓಪನಿಂಗ್ ಸ್ಟೆಪ್ಸ್ ಏನು ಫಾಲೋ ಮಾಡಬೇಕು ಅಂತ ನಿಮಗೆ ನಾವು ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಡಿ ಪಿ ವೆಬ್ಸೈಟ್ ಅಥವಾ ಆ್ಯಪ್ನಲ್ಲಿ ಆನ್ಲೈನ್ ಅಕೌಂಟ್ ಓಪನಿಂಗ್ ಫಾರ್ಮ್ ಸಿಗುತ್ತೆ ಫಿಲ್ ಅಪ್ ಮಾಡಬೇಕು ನಿಮ್ಮ ಹೆಸರು ಫೋನ್ ನಂಬರ್ ನಿಮಗೆಲ್ಲ ಗೊತ್ತಿರುತ್ತೆ ಸಾಮಾನ್ಯವಾಗಿ ಏನು ಕೇಳ್ತಾರೆ ಅಂತ ಅಡ್ರೆಸ್ ಇಮೇಲ್ ಇಂತಹ ಬೇಸಿಕ್ ಡೀಟೇಲ್ಸನ್ನು ಕೊಡಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಕೊಡಬೇಕು ಯಾಕಂದರೆ ನೀವು ಹೂಡಿಕೆ ಮಾಡೋಕ್ಕಾಗಲಿ ಅಥವಾ ಬಂದ ಲಾಭವನ್ನು ವಿಡ್ರಾ ಮಾಡೋಕ್ಕಾಗಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇಲ್ಲಿಗೆ ಲಿಂಕ್ ಮಾಡಬೇಕು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು ನಿಮ್ಮ ಫೋಟೋ ಅಡ್ರೆಸ್ ಹಾಗೂ ಐಡೆಂಟಿಟಿ ಪ್ರೂಫನ್ನು ಕೊಡಬೇಕು ಕೆ ವೈ ಸಿ ಈಗ ಆನ್ಲೈನ್ ಕೆ ಸಿ ಆಪ್ಷನ್ ಇರೋದ್ರಿಂದ ಡಿ ಪಿ ಏಜೆಂಟ್ ಜೊತೆಗೆ ವಿಡಿಯೋ ಕಾಲ್ ನಲ್ಲಿ ನಿಮ್ಮ ಕೆ ವೈಸಿಯನ್ನ ಮಾಡ್ಕೋಬಹುದು ಆ ಟೈಮ್ ನಲ್ಲಿ ನಿಮ್ಮ ಬಳಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಸೇರಿದಂತೆ ಅಡ್ರೆಸ್ ಪ್ರೂಫ್ ಇರಬೇಕು ಐ ಡಿ ಪ್ರೂಫ್ ಇರಬೇಕು ನೀವು ನಿಮ್ಮ ಡೀಟೇಲ್ಸ್ ಹೇಳೋದನ್ನ ಕಂಪನಿ ರೆಕಾರ್ಡ್ ಮಾಡಿ ನಿಮ್ಮ ಇ ಸಿಗ್ನೇಚರ್ ತಗೊಂಡು ನಿಮ್ಮ ಕೆ ಸಿ ಮಾಡಿಕೊಳ್ತಾರೆ ಇದಾದ ಒಂದೆರಡು ದಿನಗಳಲ್ಲಿ ಡಿಮ್ಯಾಟ್ ಅಕೌಂಟ್ ಡೀಟೇಲ್ಸ್ ಲಾಗಿನ್ ಕ್ರೆಡೆನ್ಶಿಯಲ್ಸ್ ಎಲ್ಲ ನಿಮಗೆ ಮೇಲ್ ಮೂಲಕ ಸಿಗುತ್ತೆ ಸೊ ಕರೆಕ್ಟ್ ಆಗಿ ಸರಿಯಾಗಿರೋ ಮೇಲ್ ಅಡ್ರೆಸ್ ಅನ್ನ ಕೊಡಬೇಕು ಸ್ಪೆಲ್ಲಿಂಗ್ ಚೆಕ್ ಮಾಡ್ಕೊಂಡು ಕರೆಕ್ಟಾಗಿ ಮೇಲ್ ಐಡಿಯನ್ನ ಕೊಡಬೇಕು ಲಾಗಿನ್ ಐಡಿ ಸಿಕ್ಕ ನಂತರ ನೀವು ಹೂಡಿಕೆ ಮಾಡೋಕೆ ಮಾಡಬಹುದು ನಿಮ್ಮ ಅಕೌಂಟ್ ಓಪನ್ ಮಾಡೋಕೆ ಯಾವುದೇ ಚಾರ್ಜಸ್ ಇರಲ್ಲ ಸದ್ಯಕ್ಕೆ ಏಂಜಲ್ ಒಂದಲ್ಲಿ ನಾವೀಗ ಡಿಸ್ಕ್ರಿಪ್ಷನ್ ಟಾಪ್ ಕಾಮೆಂಟ್ ಅಲ್ಲಿ ಲಿಂಕ್ ಈ ವಿಡಿಯೋ ಮಾಡೋ ಈ ಹಂತಕ್ಕೆ ಇದಕ್ಕೆ ಯಾವುದೇ ಚಾರ್ಜಸ್ ಇಲ್ಲ ಫ್ರೀ ಡಿಮ್ಯಾಟ್ ಅಕೌಂಟ್ ಲಿಂಕ್ ನಾವು ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಟಾಪ್ ಕಾಮೆಂಟ್ ಕೊಟ್ಟಿದ್ದೀವಿ ಹೂಡಿಕೆ ಮಾಡೋದು ಹೇಗೆ ಸರಿ ಆಪ್ ಇನ್ಸ್ಟಾಲ್ ಆಯ್ತು ಕೆ ಸಿ ಆಯ್ತು ನೆಕ್ಸ್ಟ್ ಏನು ಮಾಡೋದು ಹೇಗೆ ಎರಡನೇ ಹೆಜ್ಜೆ ಹೇಗೆ ಅಂತ ನೀವು ಕೇಳಬಹುದು ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಕಂಡು ಮುಂದೆ ಬರುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾರಂತೆ ಕೆಲವರು ಕೆಲವರು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾರಂತೆ ಸ್ವಿಂಗ್ ಟ್ರೇಡಿಂಗ್ ಎಲ್ಲ ಮಾಡ್ತಾರಂತೆ ಅನ್ನೋದೆಲ್ಲ ನಿಮಗೆ ಕೇಕ್ ಬಿದ್ದಿರ್ಬೋದು ಅಥವಾ ಬೀಳೋಕೆ ಶುರು ಆಗುತ್ತೆ ನೀವು ಸ್ವಲ್ಪ ರಿಸರ್ಚ್ ಮಾಡೋಕೆ ಶುರು ಮಾಡಿದಾಗ ಹೇಗೆ ಹೂಡಿಕೆ ಮಾಡೋದು ಅಂತ ಇವುಗಳ ಬಗ್ಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಸುದೀರ್ಘ ಅವಧಿಯಲ್ಲಿ ಎರಡು ಮೂರು ಐದು ಆರು ವರ್ಷ ಅಥವಾ ಇನ್ನೂ ಹೆಚ್ಚು ಅವಧಿಗೆ ಒಂದೇ ಕಡೆ ಇನ್ವೆಸ್ಟ್ ಮಾಡೋದು ಇದು ಡೆಲಿವರಿ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಆ ಕಂಪನಿ ಬಗ್ಗೆ ನಿಮಗೆ ಒಳ್ಳೆ ನಾಲೆಜ್ ಇದ್ದು ಹಲವು ವರ್ಷಗಳವರೆಗೆ ನೀವು ಆ ಕಂಪನಿ ಮೇಲೆ ಕಮಿಟ್ ಆಗಿ ಇನ್ವೆಸ್ಟೆಡ್ ಆಗಿ ಇರಬೇಕು ಅಥವಾ ಆ ಕಂಪನಿಯನ್ನ ನಂಬಿ ಅದರ ಮೇಲೆ ಹೂಡಿಕೆ ಮಾಡಬೇಕು ಇದೊಂಥರ ಹಣ ಹಾಕಿ ಅದನ್ನ ಮರೆತು ಬಿಡೋ ರೀತಿ ಇನ್ವೆಸ್ಟ್ಮೆಂಟ್ ಒಂದಷ್ಟು ದಿನಗಳ ಕಾಲ ಒಂದಷ್ಟು ವರ್ಷಗಳ ಕಾಲ ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗೋದು ಇದೇ ದಾರಿಯಿಂದ ಮುಖ್ಯವಾಗಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳ ಮೇಲೆ ಹೂಡಿಕೆ ಮಾಡಿ ಆ ಕಂಪನಿಗಳ ಬೆಳವಣಿಗೆಯನ್ನು ನೋಡ್ತಾ ಇರೋದು ಒಂದು ಕಂಪನಿ ಉತ್ಪಾದಿಸೋ ಪ್ರಾಡಕ್ಟ್ ಮೇಲೆ ಆ ಪ್ರಾಡಕ್ಟ್ ಗೆ ಫ್ಯೂಚರ್ ನಲ್ಲಿ ಚೆನ್ನಾಗಿ ಮಾರ್ಕೆಟ್ ಇದೆಯಾ ಅನ್ನೋ ಆಧಾರದ ಮೇಲೆ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಕ್ವಾಲಿಟಿ ಮೇಲೆ ಕಂಪನಿಗಳನ್ನು ಸೆಲೆಕ್ಟ್ ಮಾಡಿ ಶೇರ್ಗಳನ್ನು ಖರೀದಿ ಮಾಡಬಹುದು ಫಾರ್ ಎಕ್ಸಾಂಪಲ್ ಇವಿಗಳು ಮುಂದಿನ ಫ್ಯೂಚರ್ ರಿನೂಬಲ್ ಎನರ್ಜಿ ಮುಂದಿನ ಫ್ಯೂಚರ್ ಸುಸ್ಥಿರ ಕಟ್ಟಡಗಳನ್ನು ಕಟ್ಟೋ ಆರ್ಕಿಟೆಕ್ಚರ್ ಕಂಪನಿಗಳು ಮುಂದಿನ ಫ್ಯೂಚರ್ ಎಐ ಕಂಪನಿಗಳು ಕೂಡ ಮುಂದಿನ ಫ್ಯೂಚರ್ ರಾಕೇಶ್ ಜುಂಜುನ್ ಅಂತ ಇನ್ವೆಸ್ಟರ್ ಗಳು ಅಥವಾ ಟ್ರೇಡರ್ಗಳು ಆಗಿನ ಕಾಲದಲ್ಲಿ ಎಂಟತ್ತು ಸಾವಿರ ರೂಪಾಯಿ ಹೂಡಿಕೆಯಿಂದ ಶುರು ಮಾಡಿ ಸಾವಿರಾರು ಕೋಟಿಗಳ ಕೋಟ್ಯಧಿಪತಿಗಳಾದರು ಈ ರೀತಿಯ ಹೂಡಿಕೆ ಮುಖ್ಯವಾಗಿ ಬೇಕಾಗಿರೋದು ಶಿಸ್ತು ಮತ್ತು ಸಮಾಧಾನ ಹಾಗೂ ಅಧ್ಯಯನ ಯಾಕಂದ್ರೆ ಇವತ್ತು ಹೂಡಿಕೆ ಮಾಡಿ ನಾಳೆ ಡಬಲ್ ಮಾಡ್ತೀನಿ ಅಂತ ಹೋದ್ರೆ ನಾಡಿದ್ದು ಹಾಕಿರೋ ದುಡ್ಡು ಅರ್ಧಕ್ಕೂ ಬರಬಹುದು ಕಾಲಿಗೂ ಬರಬಹುದು ಈ ರೀತಿ ದಿನ ಬೆಳಗಾದ್ರೆ ಅದರಲ್ಲಿ ಜೂಜಾಡ್ತಾ ಇದ್ರೆ ಅದಾನಿ ಪೋರ್ಟ್ಸ್ ವ್ಯಾಲ್ಯೂ ಎರಡ್ ಸಾವಿರದ ಏಳರಲ್ಲಿ ನೂರ ಎಂಬತ್ತೈದು ರೂಪಾಯಿ ಇತ್ತು ಈಗ ಹದಿನೇಳು ವರ್ಷದ ಬಳಿಕ ಸಾವಿರದ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ನಷ್ಟಿದೆ ಅಂದ್ರೆ ಸುಮಾರು ಎಂಟು ಪಟ್ಟು ಜಾಸ್ತಿ ಆಗಿದೆ ಆಗ ಒಂದು ಲಕ್ಷ ಹೂಡಿಕೆ ಮಾಡಿದರೆ ಈಗ ಅದರ ವ್ಯಾಲ್ಯೂ ಎಂಟು ಲಕ್ಷ ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ಟಿ ಸಿ ಎಸ್ನ ಷೇರು ಬೆಲೆ ಎಷ್ಟಿತ್ತು ಗೊತ್ತಾ ಉಸಿರು ಬಿಡಿದುಕೊಳ್ಳಿ ಬರೀ ನೂರ ನಲ್ವತ್ನಾಲ್ಕು ರೂಪಾಯಿ ಇತ್ತು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ತು ಆದರೆ ಈಗ ನಾಲ್ಕು ಸಾವಿರ ರೂಪಾಯಿ ಕ್ರಾಸ್ ಮಾಡಿದೆ ಅಂದರೆ ಸುಮಾರು ಇಪ್ಪತ್ತೇಳು ಪಟ್ಟು ಅವತ್ತೊಂದು ಲಕ್ಷ ಹಾಕಿದರೆ ಇವತ್ತು ಇಪ್ಪತ್ತೇಳು ಲಕ್ಷ ಆಗಿರೋದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸೆನ್ಸೆಕ್ಸ್ ಬಳಿ ನೂರು ಪಾಯಿಂಟ್ಸ್ ಇತ್ತು ಈಗ ಸೆನ್ಸೆಕ್ಸ್ ಎಪ್ಪತ್ತೈದು ಸಾವಿರದ ಆಸುಪಾಸಲ್ಲಿ ಅಬ್ಬರಿಸ್ತಾ ಇದೆ ಸೊ ಹೂಡಿಕೆದಾರರು ಲಾಂಗ್ ಟರ್ಮ್ ನಲ್ಲಿ ಹೂಡಿಕೆ ಮಾಡಿ ಮಾರ್ಕೆಟ್ ಅನ್ನು ಬೆಳೆಸಿದ್ದಾರೆ ತಾವು ಬೆಳೆದಿದ್ದಾರೆ ಸೊ ಈ ರೀತಿ ಫ್ಯೂಚರ್ ಇರೋ ಕಂಪನಿಗಳನ್ನು ಹುಡುಕಿ ಅಥವಾ ಎಕ್ಸ್ಪರ್ಟ್ ಗಳ ಸಲಹೆಯಂತೆ ಹುಡುಕಿ ಹೂಡಿಕೆ ಮಾಡಿ ಲಾಂಗ್ ಟರ್ಮ್ ಅದನ್ನು ಇಟ್ಕೊಳ್ತಾ ಹೋಗೋದು ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಮುಖ್ಯವಾಗಿ ಉತ್ತಮ ಕಂಪನಿಗಳ ಐಪಿಒ ಬಂದಾಗ ಕಡಿಮೆ ಬಂಡವಾಳದಲ್ಲಿ ಲಾಂಗ್ ಟರ್ಮ್ ನಲ್ಲಿ ಹೂಡಿಕೆ ಮಾಡೋಕೆ ಇಂತಹ ಹೂಡಿಕೆದಾರರು ಬೀಳ್ತಾರೆ ಇನ್ನೊಂದು ಇಂಟ್ರಾ ಡೇ ಟ್ರೇಡಿಂಗ್ ಇದು ಹೆಂಗಂದ್ರೆ ಆ ದಿನಕ್ಕೆ ಸಂಬಂಧಪಟ್ಟಂತೆ ಟ್ರೇಡಿಂಗ್ ಸೆಷನ್ ಗೆ ಅನ್ವಯ ಆಗೋ ರೀತಿ ಶೇರ್ ಅನ್ನ ಖರೀದಿ ಮಾಡೋದು ಬೆಳಿಗ್ಗೆ ಟ್ರೇಡಿಂಗ್ ಶುರುವಾದಾಗ ಶೇರು ಖರೀದಿ ಮಾಡಿದ್ರೆ ಸಂಜೆ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮಿಗೆ ನಿಮ್ಮ ಶೇರು ಆಟೋಮೆಟಿಕ್ ಆಗಿ ಮಾರಾಟ ಆಗುತ್ತೆ ನೀವು ಮಾರಿಲ್ಲ ಅಂದ್ರೂ ಕೂಡ ಅಂದ್ರೆ ಬೇಸಿಕಲಿ ಮಾರ್ಕೆಟ್ ಫ್ಲಕ್ಚುಯೇಷನ್ ಮೇಲೆ ಆಟ ಆಡೋದಿದು ಅಂದ್ರೆ ಆ ದಿನ ಮಾರ್ಕೆಟ್ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಮೂರು ಹತ್ತರವರೆಗೆ ನೀವು ಆರ್ಡರ್ ಪ್ಲೇಸ್ ಮಾಡಬಹುದು ಅಥವಾ ಖರೀದಿ ಮಾಡಬಹುದು ಆದ್ರೆ ಮೂರು ಮೂವತ್ತಕ್ಕೆ ಆಟೋಮೆಟಿಕ್ ಆಗಿ ಸೆಲ್ ಆಗ್ತವೆ ಮಾರ್ಕೆಟ್ ಇಂಡೆಕ್ಸ್ ಗಳು ಆ ದಿನ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಇಂಟ್ರಾಡೇನಲ್ಲಿ ಒಳ್ಳೆ ಲಾಭ ಗಳಿಸಬಹುದು ಆ ದಿನದ ಮಾರ್ಕೆಟ್ ಟ್ರೆಂಡ್ ನೋಡಿಕೊಂಡು ಕಂಪನಿಗಳ ಕ್ವಾರ್ಟರ್ಲಿ ರಿಪೋರ್ಟ್ ತ್ರೈಮಾಸಿಕ ವರದಿ ನೋಡಿಕೊಂಡು ಬೇರೆ ಕಂಪನಿಗಳೊಂದಿಗೆ ಅವು ಮಾಡಿಕೊಂಡ ಡೀಲ್ ಗಳು ಅವುಗಳ ನ್ಯೂಸ್ ಗಳಿಂದ ಕೆಲವೊಮ್ಮೆ ಒಂದೇ ದಿನದಲ್ಲಿ ಕೆಲವರು ಚೆನ್ನಾಗಿ ಲಾಭವನ್ನು ಗಳಿಸೋ ಚಾನ್ಸಸ್ ಇರುತ್ತೆ ಇಲ್ಲ ಅಂತೇನಿಲ್ಲ ಕೆಲವೊಮ್ಮೆ ಬ್ರೋಕರೇಜ್ ಕಂಪನಿಗಳು ಕೊಡೋ ರೇಟಿಂಗ್ ನಿಂದ ಬೆಲೆ ಏರ್ಬೋದು ಅಥವಾ ಬಿದ್ದು ಹೋಗ್ಬೋದು ಈ ಫ್ಯಾಕ್ಟರಿನ ನೋಡಿಕೊಂಡು ಸ್ಟಡಿ ಮಾಡಿಕೊಂಡು ರಿಸ್ಕ್ ರಿವಾರ್ಡ್ ಬ್ಯಾಲೆನ್ಸ್ ಮಾಡ್ತೀನಿ ಎರಡನ್ನ ತಡ್ಕೊಳ್ಳೋ ಶಕ್ತಿ ನನಗಿದೆ ಅನ್ನೋರು ಈ ರೀತಿಯ ಒಂದು ಆಟವನ್ನ ಕೂಡ ಆಡ್ತಾರೆ ಇದರಲ್ಲಿ ಇವತ್ತು ಲಾಸ್ ಮಾಡ್ಕೊಂಡವರು ನಾಳೆ ಲಾಭ ಮಾಡಬಹುದು ನಾಳೆ ಲಾಭ ಮಾಡಿದವರು ಇವತ್ತು ಲಾಸ್ ಮಾಡ್ಕೊಂಡಿರಬಹುದು ಈ ರೀತಿ ಎಲ್ಲ ಪಾಸಿಬಿಲಿಟೀಸ್ ಇದರಲ್ಲಿ ಇದರಲ್ಲಿ ಎಲ್ಲವೂ ಕೂಡ ನಿಮ್ಮ ಮಾರ್ಕೆಟ್ ನಾಲೆಜ್ ಎಕ್ಸ್ಪೀರಿಯನ್ಸ್ ಹಾಗೂ ಅದೃಷ್ಟದ ಮೇಲೆ ನಿಂತಿರುತ್ತೆ ಈಗ ತಾನೇ ಕಾಲಿಡ್ತಿರೋರಿಗೆ ನಾವ್ ಇದನ್ನ ರೆಕಮೆಂಡ್ ಮಾಡಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಪಂಟರ್ ವಾರ ಬಫೆಟ್ ಜುಂಜುನ್ವಾಲಾ ವಾಲಾ ಗೆ ಬಿಗ್ ಬುಲ್ ಆಗಿಬಿಟ್ಟಿದೀನಿ ನಾನು ಅನ್ನೋ ಕಾನ್ಫಿಡೆನ್ಸ್ ಬರೋ ತನಕ ಅಷ್ಟು ಮಾರ್ಕೆಟ್ ಅರ್ಥ ಮಾಡ್ಕೊಳ್ಳೋ ತನಕ ಇದರ ಬೇಸಿಕ್ಸ್ ತಿಳ್ಕೊಳ್ಳೋ ತನಕ ಹೊಸಬರು ಯಾವ ಕಾರಣಕ್ಕೂ ಈ ರೀತಿ ದಿನದ ಆಟದಲ್ಲಿ ತೊಡಗೋಕ್ ಹೋಗ್ಬೇಡಿ ಅನ್ನೋದು ನಿಮಗೆ ನಮ್ಮ ಸಲಹೆ ಸ್ವಿಂಗ್ ಟ್ರೇಡಿಂಗ್ ಮೇಲೆ ಹೇಳಿದ ಎರಡು ಕ್ಯಾಟಗರಿಯ ಮಧ್ಯೆ ಕೆಲ ದಿನಗಳು ಅಥವಾ ಕೆಲ ವಾರಗಳವರೆಗೆ ಸ್ಟಾಕ್ ಗಳನ್ನ ಇಟ್ಕೊಳೋ ಸ್ವಿಂಗ್ ಟ್ರೇಡಿಂಗ್ ಆಪ್ಷನ್ ಕೂಡ ಇರುತ್ತೆ ಕೆಲವು ದಿನಗಳವರೆಗೆ ಒಂದು ನಿರ್ದಿಷ್ಟ ಕಂಪನಿಯ ಸ್ಟಾಕ್ ಗಳ ಬೆಲೆ ಹೆಚ್ಚಾಗೋ ಚಾನ್ಸಸ್ ಇದೆ ಅನ್ನುವಾಗ ಹೂಡಿಕೆದಾರರು ಇನ್ವೆಸ್ಟ್ ಮಾಡ್ತಾರೆ ಮುಖ್ಯವಾಗಿ ಕಂಪನಿಯ ಬೆಳವಣಿಗೆಯನ್ನು ಟೆಕ್ನಿಕಲ್ ಆಗಿ ಅನಲೈಸ್ ಮಾಡೋರು ಇಲ್ಲಿ ಗೆಲ್ತಾರೆ ಮುಂದಿನ ವಾರದಲ್ಲಿ ಒಂದು ಕಂಪನಿ ಹೇಗೆ ಮೂವ್ ಆಗುತ್ತೆ ಆ ಕಂಪನಿಯ ಪ್ರಾಡಕ್ಟ್ ಗಳಿಗೆ ಹೇಗೆ ಬೇಡಿಕೆ ಬರುತ್ತೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡಿ ಲಾಭ ಗಳಿಸೋ ಪ್ರಯತ್ನವನ್ನ ಮಾಡ್ತಾರೆ ಸೊ ಸ್ನೇಹಿತರೆ ಇದಿಷ್ಟೊಂದಷ್ಟು ಬೇಸಿಕ್ ಮಾಹಿತಿಯನ್ನ ಕೊಡುವಂತ ಪ್ರಯತ್ನ ಮುಂದಿನ ವರದಿಯಲ್ಲಿ ಇನ್ನಷ್ಟು ಕಂಪನಿಗಳನ್ನ ಸ್ಟಡಿ ಮಾಡೋದು ಹೇಗೆ ಯಾವೆಲ್ಲ ಆಧಾರದಲ್ಲಿ ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡಬೇಕು ಏನೆಲ್ಲಾ ಪ್ಯಾರಾಮೀಟರ್ಸ್ ಇರುತ್ತೆ ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋ ಇನ್ನೂ ಪ್ರಮುಖ ಅಂಶಗಳು ಯಾವುದು ಒಂದು ಕಂಪನಿಯ ಶೇರಿನ ಮೇಲೆ ದುಡ್ಡನ್ನ ಹಾಕಬೇಕಾದ್ರೆ ಅದನ್ನು ಕೂಡ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋ ಪ್ರಯತ್ನವನ್ನ ಮಾಡ್ತೀವಿ ನಿಮ್ಮಲ್ಲಿ ಯಾರಿಗಾದರೂ ಇನ್ನು ಡಿಮ್ಯಾಟ್ ಅಕೌಂಟ್ ಇಲ್ಲ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ನಿಧಾನಕ್ಕೆ ನಾನು ಕಲಿತೀನಿ ಶುರು ಮಾಡ್ಕೊಳ್ತೀನಿ ಕ್ವಾಲಿಟಿ ಕಂಪನಿಗಳ ಮೇಲೆ ಹೂಡಿಕೆ ಮಾಡ್ತಾ ಹೋಗ್ತೀನಿ ಅನ್ನೋ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ ಅಲ್ಲಿ ನಾವು ಎಂಜೆಲ್ ಲಿಂಕ್ ಅನ್ನು ಕೊಟ್ಟಿದ್ದೀವಿ ಕ್ಲಿಕ್ ಮಾಡುವ ಮೂಲಕ ನೀವು ಫ್ರೀ ಆಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬಹುದು ನಿಮಗೆ ಇಷ್ಟ ಬಂದ ಕಂಪನಿಗಳ ಮೇಲೂ ಕೂಡ ನೀವು ಷೇರನ್ನು ಖರೀದಿ ಮಾಡ್ತಾ ಹೋಗಬಹುದು ಡಿಮ್ಯಾಟ್ ಫಾರ್ಮ್ನಲ್ಲಿ ನಲ್ಲಿ ಮ್ಯೂಚುವಲ್ ಫಂಡ್ ನಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ಕೋಬೋದು ಡಿಸ್ಕ್ರಿಪ್ಷನ್ ಟಾಪ್ ಕಾಮೆಂಟ್ ನಲ್ಲಿ ಲಿಂಕ್ ನಮಸ್ತೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ